ಇನ್ನು ಯುಟಿ ಕಾದರ್ ಆ ಒಂದು ಹೇಳಿಕೆಯಿಂದ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿದೆ. ಸಂಘನಿಷ್ಠ ಶಾಸಕರ ರಹಸ್ಯವನ್ನ ಯುಟಿ ಕಾದರ್ ಬಿಚ್ಚಿಟ್ಟಿದ್ದಾರೆ. ಇನ್ನು ಕಾದರ್ ಮಾತು ಸಂಘ ಪರಿವಾರ ನಾಯಕರಿಗೆ ಒಂದು ರೀತಿ ಕಿರಿಕಿರಿ ಕೂಡ ಶುರುವಾಗಿದೆ. ಕರಾವಳಿ ಸಂಘ ಪರಿವಾರದಲ್ಲಿ ಈ ಒಂದು ಯುಟಿ ಕಾದರ್ ಅವರ ಹೇಳಿಕೆಯಿಂದ ತಳಮಳದ ಅಲೆಯದಿದೆ. ಅತ್ತ ಹಿಂದುತ್ವ ಬೋಧನೆ, ಇತ್ತ ಮುಸ್ಲಿಮರ ಜೊತೆಗೆ ವ್ಯಾಪಾರ ವಹಿವಾಟು. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುಟಿ ಕಾದರ್ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈಗ ಮೊನ್ನೆಯಿಂದ ಬಹು ಹೀಟೆಡ್ ಎಕ್ಸ್ಚೇಂಜ್. ನಾನು ಬಹುಶಃ ನಮ್ಮ ಮಿತ್ರ ನಾನು ನಮ್ಮಲ್ಲಿ ಇದ್ದ ಹರ್ಷ ಇದ್ದಾನೆ, ಬಹುಶಃ ಬೇರೆ ದ್ವಿವೇದಿ ಅವಸ್ಕಾ ಮತ್ತು ಮಟ್ಟಂದೂರ್ ಎಲ್ಲ ಒಳ್ಳೆಯವರೇ. ಅವರು ಕೂಡ ಮುಸ್ಲಿಮಿಗೆ ಸಪೋರ್ಟ್, ಅವ್ರಿಗೆ ಗೇನ್ಸ್ ಏನಿಲ್ಲ. ಅವರ ಕಾಂಟ್ರಾಕ್ಟ್ಗಳೆಲ್ಲ ಮುಸ್ಲಿಮರೇ ಇರುವಂಥದ್ದು ಅವ್ರ ಪ್ರದೇಶದಲ್ಲಿ, ಎಲ್ಲರಿಗೂ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ಅದರನ್ನಿಲ್ಲ, ಕೆಲವೊಮ್ಮೆ ರಾಜಕೀಯವಾಗಿ ಅವ್ರಿಗೆ ಉಪಾಯ ಇಲ್ಲದೆ ಇವತ್ತು ಈ ರೀತಿ ಆಗುವಂಥದ್ದು. ಆದರೆ ನನ್ನ ಮತ್ತು ಸಭಾಧ್ಯಕ್ಷರಿಗ ಮೊನ್ನೆಯಿಂದ ಬಹು ಹೀಟೆಡ್ ಎಕ್ಸ್ಚೇಂಜ್. ನಾನು ಬಹುಶಃ ನಮ್ಮ ಮಿತ್ರ ನಾನು ನಮ್ಮಲ್ಲಿ ಇದ್ದ ಹರ್ಷ ಇದ್ದಾನೆ, ಬಹುಶಃ ಬೇರೆ ದ್ವಿವೇದಿ ಅವಸ್ಕಾ ಮತ್ತು ಮಟ್ಟಂದೂರ್ ಎಲ್ಲ ಒಳ್ಳೆಯವರೇ. ಅವರು ಕೂಡ ಮುಸ್ಲಿಮಿಗೆ ಸಪೋರ್ಟ್, ಅವ್ರಿಗೆ ಗೇನ್ಸ್ ಏನಿಲ್ಲ. ಅವರ ಕಾಂಟ್ರಾಕ್ಟ್ಗಳೆಲ್ಲ ಮುಸ್ಲಿಮರೇ ಇರುವಂಥದ್ದು ಅವ್ರ ಪ್ರದೇಶದಲ್ಲಿ, ಎಲ್ಲರಿಗೂ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ಅದರನ್ನಿಲ್ಲ, ಕೆಲವೊಮ್ಮೆ ರಾಜಕೀಯವಾಗಿ ಅವ್ರಿಗೆ ಉಪಾಯ ಇಲ್ಲದೆ ಇವತ್ತು ಈ ರೀತಿ ಆಗುವಂಥದ್ದು. ಆದರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಮಧುಸೂದನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಧುಸೂದನ್, ಯು ಟಿ ಖಾದರ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ನಿಜನೇ ಇರಬಹುದೇನೋ. ಹಾಗಾಗಿನೇ ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ರಿಯಾಕ್ಟ್ ಮಾಡಲಿಲ್ಲ. ಅಂದರೆ ಇರೋರೆಲ್ಲ ಶಾಸಕರು ಹಿಂದೂಗಳು, ಅಥವಾ ಅವರ ಕೆಲಸಗಳು ಕಾರ್ಬಾರ್ಗಳು ಏನಿದೆಯೋ ಅದೆಲ್ಲವನ್ನು ಕೂಡ ಮಾಡ್ತಿರೋದು, ಗುತ್ತಿಗೆ ಪಡೆದಿರೋದು ಮುಸ್ಲಿಂ ನಾಯಕರು ಅಂತ ಹೇಳಿಕೆ. ಇದೀಗ ಯಾವ ಆಯಾಮಕ್ಕೆ ಹೋಗಿ ತಲುಪಬಹುದಾಗಿದ್ರೆ ಮಧುಸೂದನ್ ಒಂದು ಹೇಳಿಕೆ ಸೋಮಣ್ಣ. ನೋಡಿ, ಮೊನ್ನೆ ವಿಧಾನಸಭೆಯಲ್ಲಿ ಮಾತನಾಡಬೇಕಾದ್ರೆ ಯು ಟಿ ಖಾದರ್ ವಿಧಾನಸಭೆಯ ವಿಪಕ್ಷದ ಉಪನಾಯಕ ಒಂದು ಹೇಳಿಕೆನ ಉಲ್ಲೇಖ ಮಾಡ್ತಾರೆ. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಮಾತನ್ನ ಆಡಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರೋ ಅಂತ, ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಗೆ ಬರೋ ಅಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾನೊಬ್ಬನೇ ಕಾಂಗ್ರೆಸ್ನ ಶಾಸಕ ಆಯ್ಕೆಯಾಗಿರುವಂಥದ್ದು. ನನ್ನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಬಿ ಜೆ ಪಿ ಅವರಿದ್ದಾರೆ, ಅವರೆಲ್ಲರೂ ಕೂಡ ನನ್ನ ಸ್ನೇಹಿತರೆ. ಹರೀಶ್ ಪುಂಜಾ, ಸಂಜೀವ್ ಮಟ್ಟಂದೂರ್, ವೇದ್ ವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್, ಎಲ್ಲರೂ ತೋಳಿ ಓವರ್ಆಲ್ ಅವ್ರು ಎಲ್ಲರೂ ಕೂಡ ಬಿ ಜೆ ಪಿ ಅವರೇ, ಎಲ್ಲರೂ ಹಿಂದೂಗಳೇ. ಆದರೆ ನೇರವಾಗಿ ಅವ್ರ ಹತ್ರ ಗುತ್ತಿಗೆ ಆಧಾರದ ಮೇಲೆ ಕಾಮಗಾರಿಗಳನ್ನು ಮಾಡೋ ಅಂಥವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವ್ರು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥವ್ರು ಅನ್ನೋ ಒಂದು ಮಾತನ್ನು ಹೇಳಿದ್ರ ಮುಖಾಂತರ ರಾಜ್ಯ ರಾಜಕಾರಣದಲ್ಲಿ ಇದೀಗ ದೊಡ್ಡ ಸಂಚಲನವನ್ನು ಹುಟ್ಟುಹಾಕಿದ್ದಾರೆ ಯು ಟಿ ಖಾದರ್. ಅದು ಹೇಗೆ ನೋಡಿ, ಮೇಲ್ಗಡೆ ಕಾರ್ಯಕರ್ತರಿಗೆ ಹಿಂದುತ್ವ ಪಾಠ, ಒಳಗಡೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಸ್ನೇಹಿತರ ಜೊತೆ ವ್ಯಾಪಾರದ ಒಡನಾಟ. ಇದು ಹೇಗೆ ಸ್ವಾಮಿ ಸಾಧ್ಯ? ಒಂದು ಕಡೆ ಪ್ರಬಲ ಹಿಂದುತ್ವನ ಪ್ರತಿಪಾದನೆ ಮಾಡೋ ಅಂತ ಸಂಘನಿಷ್ಠ ಶಾಸಕರೇ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಕಾಮಗಾರಿಗಳನ್ನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರೋ ಅಂತ ಗುತ್ತಿಗೆದಾರರು ಕೊಟ್ಬಿಟ್ರೆ ಹಾಗಾದ್ರೆ ಹಿಂದೂಗಳಿಲ್ವಾ? ಹಿಂದುತ್ವ ಪ್ರತಿಪಾದನೆ ಮಾಡಲ್ವಾ ಇವ್ರು ಯಾರೂ? ಇದು ಯಾರಿಗೂ ಮೇಲ್ನೋಟಕ್ಕೆ ಗೊತ್ತೇ ಆಗ್ತಾ ಇಲ್ವಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದೆಯಾ? ಇದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಈಗ ಕಾಡ್ತಾ ಇದೆ. ಕಾರ್ಯಕರ್ತರ ಹತ್ರ ಹೋಗ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವನ ಪ್ರತಿಪಾದನೆ ಮಾಡ್ತಾರೆ, ಬಟ್ ಕಾಮಗಾರಿ ಮಾತ್ರ ಕೊಡ್ತಾರದು ಯಾರಿಗೆ? ಅಲ್ಪಸಂಖ್ಯಾತ ಸಮುದಾಯಕ್ಕೆ. ಈ ಒಂದು ವಿಚಾರವನ್ನು ವಿಧಾನಸಭೆಯಲ್ಲಿ ಬಿಚ್ಚಿಟ್ಟಿದ್ದಾರೆ, ತೆರೆದಿಟ್ಟಿದ್ದಾರೆ. ಕಾಂಗ್ರೆಸ್ನ ವಿಪಕ್ಷ ಸ್ಥಾನದಲ್ಲಿ ಇರೋ ಅಂಥ ಉಪನಾಯಕ ಯು ಟಿ ಖಾದರ್, ಯು ಟಿ ಖಾದರ್ ಈ ಮಾತು ಹೇಳ್ತಾ ಇದ್ದಾಗೇನೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿರೋ ಅಂಥ ಬಿ ಜೆ ಪಿಯ ಶಾಸಕರು ಬೆಕ್ಕಸ ಬೆರಗಾಗ್ಬಿಟ್ರು. ಏನಪ್ಪ ಇಷ್ಟು ದಿನ ಯಾರಿಗೂ ಏನು ಗೊತ್ತೇ ಆಗ್ತಾ ಇರಲಿಲ್ಲ, ಈಗ ಏಕಾಏಕಿ ಖಾದರ್ ಅವರು ಈ ರೀತಿಯಾದಂಥ ಹೇಳಿಕೆ ನೀಡಿದ್ದಾರೆ, ಇದನ್ನು ಯಾವ ರೀತಿ ಡಿಫೈನ್ ಮಾಡ್ಕೊಳ್ಳೋದು ಅಂತ. ಜೊತೆಗೆ ಲಾಸ್ಟ್ ಪಾಯಿಂಟ್ ಹೇಳೋದಾದರೆ, ಈ ತನಕ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವೊಬ್ಬ ಶಾಸಕನೂ ತುಟಿ ಬಿಚ್ಚಿಲ್ಲ. ಸಂಘನಿಷ್ಠ ಶಾಸಕರು ಬಂದಿರೋ ಅಂಥ ಒಂದು ಆರೋಪ ಇದೆಯಲ್ಲ, ಅಥವಾ ಬಂದಿರೋ ಅಂಥ ಒಂದು ಹೇಳಿಕೆ ಇದೆಯಲ್ಲ, ಇದನ್ನು ಜಸ್ಟಿಫೈಯೂ ಮಾಡಿಲ್ಲ, ಸಮರ್ಥನೆಯೂ ಮಾಡಿಲ್ಲ, ಇದನ್ನು ಅಲ್ಲಗೆಳೆದಿಲ್ಲ. ಹೀಗಾಗಿ ಒಂದು ಕಡೆ ಸಂಘದ ಪ್ರಮುಖರು, ಇತ್ತ ರಾಜ್ಯ ಬಿ ಜೆ ಪಿ ನಾಯಕರು ಇದು ಸರಿನಾ ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಸಂಘನಿಷ್ಠ ಶಾಸಕರು ಮೇಲೆ ಹಿಂದುತ್ವ, ಒಳಗಡೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಜೊತೆ ವ್ಯಾಪಾರದ ಒಡನಾಟ ಇಟ್ಕೊಂಡ್ರು ಅಂಥದ್ದು ಏನು ಹೇಳಬೇಕು ಅಂತ ಗೊತ್ತಾಗದೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಸೋಮಣ್ಣ. ಥ್ಯಾಂಕ್ ಯು ಮಧುಸೂದನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.